ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಶ್ರುತಿರಾಜ್ ಇವತ್ತು ನಮ್ಮ ಪವರ್ ಟಿವಿ ಸ್ಟುಡಿಯೋದಲ್ಲಿ ಒಂದು ಪವರ್ಫುಲ್ ಟೀಮ್ ಇದೆ ಸೋ ಈ ಟೀಮ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ಈ ಒಂದು ಚಿತ್ರತಂಡದ ಈ ಒಂದು ಟೈಟಲ್ ಏನಿದೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಜೊತೆಗೆ ಟ್ರೇಲರ್ ಕೂಡ ಬಿಡುಗಡೆ ಮಾಡಿದಂತ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ವ್ಯೂಸ್ ಅನ್ನು ಪಡೆದುಕೊಂಡಂತ ಚಿತ್ರದ ಟ್ರೇಲರ್ ಇದು ಈಗಾಗಲೇ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಕೊರೋನಾ ಪ್ಯಾಂಡಮಿಕ್ ಸಿಚುಯೇಷನ್ ಬಂದ ಮೇಲೆ ಯಾವಾಗಪ್ಪ ನಾವು ಒಂದು ಒಳ್ಳೆ ಮೂವಿಯನ್ನ ನೋಡ್ತೀವಿ ಅಂತ ಇಡೀ ಕರುನಾಡೆ ಕಾಯ್ತಿದೆ ಅದರಲ್ಲೂ ಎಸ್ಪೆಷಿಯಲಿ ಈ ಸಿನಿಮಾಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಹಾಗಾದ್ರೆ ಯಾವುದಪ್ಪ ಆ ಸಿನಿಮಾ ಅದರ ಹೆಸರನ್ನ ಕೇಳಿದ ಕೂಡಲೇ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಯಾಕಂದ್ರೆ ಡಿಫರೆಂಟ್ ಡಿಫರೆಂಟ್ ಆಗಿ ಪ್ರಮೋಷನ್ ಅನ್ನು ಕೂಡ ಈಗಾಗಲೇ ಚಿತ್ರತಂಡಕ್ಕೆ ಮಾಡಿದ್ದಾರೆ ಸೋ ಹಾಗಾದ್ರೆ ಆ ಟೀಮ್ ನಮ್ಮ ಜೊತೆ ಇದೆ ನನ್ನ ದರ್ದರ್ ಬಡವ ರಾಸ್ಕಲ್ ಟೀಮ್ ಸೋ ಈ ಒಂದು ಪವರ್ಫುಲ್ ಟೀಮ್ ನಮ್ಮ ಸ್ಟುಡಿಯೋದಲ್ಲಿದೆ ಮೊದಲಿಗೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೆಯದಾಗಿ ಚಿತ್ರದ ಹೀರೋ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದಾರೆ ಸೋ ಡಾಲಿ ಧನಂಜಯ್ ಅವರು ಕೇವಲ ನಮ್ಮ ಕರ್ನಾಟಕದ ಮಟ್ಟಿಗೆ ಮಾತ್ರ ಸೂಪರ್ ಸ್ಟಾರ್ ಅಲ್ಲ ಇದೀಗ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಮಿಂಚ್ತಾ ಇರುವಂತಹ ಒಬ್ಬ ಅತ್ಯದ್ಭುತ ಕಲಾವಿದ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೊದಲಿಗೆ ಅವರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಎಸ್ ಅದೇ ರೀತಿ ಮುದ್ದಾದ ನಟನೆಗೆ ಮುದ್ದಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಹೀರೋಯಿನ್ ಇರಲೇಬೇಕು ಸೋ ಆ ಒಂದು ಮುದ್ದಾದ ಕ್ಯಾರೆಕ್ಟರ್ ಆಗಿ ಆ ಒಂದು ಮುದ್ದಾದ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಮೃತ ಅಯ್ಯಂಗಾರ್ ಅವರು ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಒಂದು ಚಿತ್ರ ಆ ಟೈಟಲ್ ಒಂದು ಕಡೆ ಫೇಮಸ್ ಆಗುತ್ತೆ ಮತ್ತೊಂದು ಕಡೆ ಆ ಚಿತ್ರದ ಮೇಲೆ ನಿರೀಕ್ಷೆ ಜಾಸ್ತಿ ಆಗುತ್ತೆ ಹಾಗಿರುವಾಗ ಆ ಚಿತ್ರದ ಮ್ಯೂಸಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಚಿತ್ರ ಸಕ್ಸಸ್ ಅನ್ನು ಕಾಣಬೇಕು ಅಂತ ಹೇಳಿದಾಗ ಆ ಚಿತ್ರದ ಮ್ಯೂಸಿಕ್ ಹಾಗೆ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್ ಆದಾಗ ಆಟೋಮೆಟಿಕ್ಲಿ ಆ ಚಿತ್ರ ಸಕ್ಸಸ್ ಆದಂಗೆ ಲೆಕ್ಕ ಅಂತ ಸೊ ನಮ್ಮ ಸಿನಿರಂಗದ ದಿಗ್ಗಜರು ಒಂದು ಅಂದಾಜನ್ನ ಹಾಕೊಂಡಿರ್ತಾರೆ ಅಂತಹ ಅತ್ಯದ್ಭುತ ಸಂಗೀತವನ್ನ ಈ ಬಡವ ರಾಸ್ಕಲ್ ಟೀಮ್ಗೆ ಕೊಡುವಂತಹ ಕೆಲಸವನ್ನ ಮಾಡಿರೋದು ನಮ್ಮ ವಾಸುಕಿ ವೈಭವ್ ಅವರು ಸೊ ಅವರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ವಾಸುಕಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ನನಗಂತೂ ಬಡವ ರಾಸ್ಕಲ್ ಟೀಮ್ ಬಂದಿರೋದು ಖುಷಿ ಆಗ್ತಾ ಇದೆ ಜೊತೆಗೆ ಇದೇ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಧನಂಜಯ್ ಸರ್ ನಿಮ್ಮ ಮುಖದಲ್ಲಿ ಒಂದು ಟೆನ್ಷನ್ ಇದೆ ಖುಷಿ ಇದೆ ಎಲ್ಲ ಮಿಕ್ಸ್ಡ್ ಎಮೋಷನ್ ಏನು ಅನ್ನಿಸ್ತಾ ಇದೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನು ಹೇಳ್ತೀರಿ ಖುಷಿ ಇದೆ ಒಂದು ಎಕ್ಸೈಟ್ಮೆಂಟ್ ಇದೆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಇದರ ಮಧ್ಯೆ ಒಂದು ಸಣ್ಣ ಟೆನ್ಷನ್ ಇದ್ದೇ ಇರುತ್ತೆ ನಮ್ಮ ಆಡಿಯನ್ಸ್ ಇದರದ ಇವ್ಯಾಲ್ಯುಯೇಟರ್ಸ್ ಖಂಡಿತ ಆದರೆ ಖುಷಿ ವಿಚಾರ ಏನಂದರೆ ಒಂದು ನಮ್ಮ ಪ್ರಮೋಷನ್ನ ಅವರೇ ಪರ್ಸ್ನಲ್ ಆಗಿ ಖುದ್ದಾಗಿ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ನಾವು ಬರೀ ಹಾಕಿದ್ದು ನಾನೊಂದು ಎರಡು ಮೂರು ಪೋಸ್ಟ್ ಹಾಕಿದ್ದಷ್ಟೇ ಸ್ಲೇಟ್ ಇಟ್ಟು ಕ್ರಿಯೇಟಿವ್ ಆಗಿ ಅವರೇ ಅದನ್ನು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ನನ್ನ ಸಿನಿಮಾದಕ್ಕಿಂತ ಹೆಚ್ಚಾಗಿ ಇವಾಗ ಅದು ಅವ್ರ ಸಿನಿಮಾ ಆಗಿದೆ ಅಭಿಮಾನಿಗಳ ಸಿನಿಮಾ ಆಗಿದೆ ಖಂಡಿತ ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿದ್ದೀನಿ ಬಟ್ ಆದರೂ ಎಲ್ಲ ಒಂದು ಕಡೆ ನರ್ವಸ್ನೆಸ್ ಯಾಕೆ ಇಲ್ಲ ಇಷ್ಟು ದಿನ ಏನಾಗ್ತಿತ್ತು ಕಾಂಬಿನೇಷನ್ಗಳಲ್ಲಿ ಬರ್ತಾ ಇದ್ದೆ ಇಲ್ಲ ಶಿವಣ್ಣ ಅವರು ವಿಜಿ ಸರ್ ಈಗ ಪಾಪ್ಕಾರ್ನ್ ಮಂಗಿ ಟೈಗರ್ ಅಂತ ಬಂದರೆ ನಂದು ಸೂರಿ ಸರ್ ಕಾಂಬಿನೇಷನ್ನು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ನಮ್ಮದೇ ಒಂದು ಗ್ಯಾಂಗ್ ಕಟ್ಕೊಂಡು ಬರ್ತಾ ಇದ್ದೀನಿ ಗ್ಯಾಂಗ್ ತುಂಬ ಚೆನ್ನಾಗಿದೆ ಹಂಗಾಗ ಕಾನ್ಫಿಡೆನ್ಸ್ ಇದೆ ಬಟ್ ಏನಂದ್ರೆ ತುಂಬ ದುಡಿದಿರೋ ಹಣ ಇನ್ವೆಸ್ಟ್ ಆಗಿರುತ್ತೆ ಒಂದ್ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಅಮೃತ ಅವರೇ ಇನ್ನು ಆ ಒಂದು ನಾವು ಟ್ರೇಲರ್ ನಲ್ಲಿ ನೋಡಿದಾಗ ಸಾಂಗ್ಸ್ ಅಲ್ಲಿ ನೋಡಿದಾಗ್ಲೂ ಕೂಡ ಸೊ ಮುದ್ದ ಕಾಣಿಸ್ಕೊಂಡಿದ್ದೀರಾ ಇನ್ನೊಂದೇನು ಅಂತ ಹೇಳಿದ್ರೆ ಮೇಕಪ್ ಕೂಡ ಹಾಕದೆ ನೀವು ಸೆಟ್ಟಿಗೆ ಹೋಗ್ತಾ ಇದ್ರಿ ಅಂತ ನಾನು ಕೇಳ್ಪಟ್ಟೆ ಆದ್ರೆ ಅಷ್ಟು ಮುದ್ದಾಗ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಹತ್ರ ಬರ್ತಾ ಇದೆ ರಿಲೀಸ್ ಡೇಟ್ ಹೇಗೆ ಅನ್ನಿಸ್ತಾ ಈ ಮೂಮೆಂಟ್ ಹೇಗಿದೆ ನಿಮ್ಗೆ ಧನಂಜಯ್ ಅವ್ರು ಹೇಳ್ದಂಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ 2 ಇಯರ್ಸ್ ಇಂದ ವೇಟ್ ಮಾಡಿದಂಥ ಪ್ರಾಜೆಕ್ಟ್ ಇದು ಸೊ ಎಲ್ಲ ಫ್ರೆಂಡ್ಸ್ ಸೇರಿ ಮಾಡಿದೀವಿ ಆ್ಯಂಡ್ ಧನಂಜಯ್ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದಾಗ ರೆಸ್ಪಾನ್ಸಿಬಿಲಿಟಿನು ನಮಗೂ ರೆಸ್ಪಾನ್ಸಿಬಿಲಿಟಿ ಅದು ಸೊ ಇವಾಗ ಆಲ್ರೆಡಿ ಸಾಂಗ್ ರಿಲೀಸ್ ಆದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಎರಡಕ್ಕೂ ಆ್ಯಂಡ್ ಮೇಕಪ್ ಹಾಕಿಲ್ಲ ಹೌದು ಸಿನಿಮಾಗೆ ಆ್ಯಕ್ಚುಲಿ ಮನೆಯಿಂದ ಹಾಕೊಂಡು ಬರ್ತಿದ್ದೆ ಸೆಟ್ಟಿಗೆ ಬಂದಿದ ತಕ್ಷಣ ರಿಮೂವ್ ಮಾಡಿಸ್ತಾ ಇದ್ರು ಇಲ್ಲ ಮನೆಯಿಂದ ಹಾಕೊಂಡ್ಬಂದಿರೋ ಮೇಕಪ್ಪು ನಾಟ್ ಅಲೌಡ್ ಅಂತ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡಿದ್ರು ಪ್ರೀತಾ ಮೇಡಮ್ ಅವರು ಲೇಡಿ ಸಿನಿಮಾಟೋಗ್ರಫರ್ಸ್ ಖಂಡಿತ ತುಂಬಾ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಂಡ್ ಶಂಕರ್ ಅಂತ ಒಳ್ಳೆ ರೈಟರ್ ಇದ್ದಾಗ ಟೆನ್ಷನ್ ತೊಗೊಳಕ್ಕೆ ನನಗೇನು ಅಷ್ಟೊಂದು ಟೆನ್ಷನ್ ತೊಗೋಬೇಕು ಅಂತ ಅನಿಸ್ತಿಲ್ಲ ಬಟ್ ಪ್ರೊಡ್ಯೂಸರ್ ಧನಂಜಯ್ ಅನ್ನೋದೊಂದು ಟೆನ್ಷನ್ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇಡೀ ಕರುನಾಡಿನ ಜನತೆಗೆ ವಾಸುಕಿ ವೈಭವಪ್ಪ ಏ ಬಿಡಪ್ಪ ಅನ್ನೋದೊಂದು ಮನಸ್ಥಿತಿ ಆಗಲೇ ಕ್ರಿಯೇಟ್ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ತಾವು ತಮ್ಮ ಮೊದಲ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅಸೋಸಿಯೇಷನ್ ತುಂಬ ಇಂಪಾರ್ಟೆಂಟ್ ಹೌದು ಸಿನಿಮಾಗಳು ಮಾಡ್ತಾ ಇರ್ತೀವಿ ಬಟ್ ಒಂದೊಂದು ಒಳ್ಳೊಳ್ಳೆ ಅಸೋಸಿಯೇಷನ್ಗಳು ತುಂಬ ಇಂಪಾರ್ಟೆಂಟು ಇಡೀ ಸಿನಿಮಾ
ಯೂಶಲಿ ಹೀರೋಯಿನ್ ಡೈಲಾಗ್ ಅದು ಒಂದು ಪಿಕ್ನಿಕ್ ಥರ ಇತ್ತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಂತ. ನಂದು ಆ್ಯಕ್ಚುಲಿ ಬಬ್ಲಿ ಬಬ್ಲಿ ಮ್ಯೂಸಿಕ್ ಡೈರೆಕ್ಟರು. ಬಬ್ಲಿ ಬಬ್ಲಿ ಅಂದರೆ ಪಿಕ್ನಿಕ್ ಥರ ಇತ್ತು ಇಡೀ ಸಿನಿಮಾ ನಮಗೆ. ಇಡೀ ಮನೆಯವ್ರು ಸೇರಿಕೊಂಡು ಒಂದು ಹಬ್ಬ ಆಚರಿಸ್ಬೇಕಾದ್ರೆ ಒಂದು ಸಂತೋಷ ಇರುತ್ತೆ, ಆಮೇಲೆ ಒಂದು ಅವಸರ ಇರುತ್ತೆ, ಇದು ಏನೋ ಚಿತ್ರಾನ್ನ ಮಾಡಬೇಕು ಇಲ್ಲ ದೇವ್ರ ಪೂಜೆ ಮಾಡಬೇಕು ಅಂತ. ಆ ಥರ ತುಂಬ ಖುಷಿಯಿಂದ ಮಾಡಿದಂಥ ಸಿನಿಮಾ ಬಡವರಾಸ್ಕಲ್ಲು. ನಮ್ಮ ನಾಯಕರು ದುಡ್ಡು ಇನ್ವೆಸ್ಟ್ ಆಗಿರೋದ್ರಿಂದ ಒಂದು ಸಿಕ್ಕಾಪಟ್ಟೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಿದಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಅದು. ಸೊ ಅದಕ್ಕೆ ಈ ಬಡವ ರಾಸ್ಕಲ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಅಂಡ್ ಹೈಲಿ ರೆಸ್ಪಾನ್ಸಿಬಿಲಿಟಿ ಇರುವಂತ ಒಂದು ಜಾಬ್ ಬಡವ ರಾಸ್ಕಲ್ ಅಂತ. ನಾವು ಅಣ್ಣವ್ರ ಬಾಯಲ್ಲಿ ಆ ಬೈಗುಳದ ರೀತಿಯಲ್ಲಿ ಕೇಳಿದ್ದೇವೆ, ಬಟ್ ಬಡವ ರಾಸ್ಕಲ್ ಅಂತ ಒಂದು ಚಿತ್ರಕ್ಕೆ ಹೆಸರಿಡ್ತಾರೆ ಏನಪ್ಪ, ಅದೇ ಒಂದು ಕ್ಯೂರಿಯಾಸಿಟಿ ಆಲ್ಮೋಸ್ಟ್ ರಿಲೀಸ್ ಆಗೋ ತನಕ ಕೂಡ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ ಕ್ಯೂರಿಯಾಸಿಟಿ ಹುಟ್ಟಿಸ್ಲಿಕ್ಕೆ ಏನು ಕಾರಣ, ಯಾರು ಟೈಟಲ್ ಸೆಲೆಕ್ಟ್ ಮಾಡಿದ್ಯಾರು ಅಂತ? ಟೈಟ್ಲು ಯೂಶಲಿ ನಮ್ಮ ಟೀಮ್ ಅಂದಾಗ ಎಲ್ಲರಿಂದ ಐಡಿಯಾಸು ಬರ್ತಾನೆ ಇರುತ್ತೆ. ಡಿಸ್ಕಸ್ ಮಾಡಬೇಕಾದ್ರೆ ನಾಗಭೂಷಣ್ ಹೇಳಿದ್ದು ಬಡವ ರಾಸ್ಕಲ್ ಅಂತ, ಯಾಕೆಂದರೆ ಎಲ್ಲ ಎಲ್ರಿಗೂ ಬೋನ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಶಂಕರ್. ಓಕೆ. ಸೊ ಅದು ಓದಿದಾಗ ನಮಗೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಕತೆ, ಒಂದು ಮಿಡಲ್ ಕ್ಲಾಸ್ ಹುಡುಗನ ಕತೆ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಅವ್ನು ಸ್ವಲ್ಪ ಕ್ವಾಟ್ಲೆ ಕೂಡ ಇದ್ದಾನೆ, ಅಂದರೆ ಅವ್ನ ಬದುಕಲ್ಲಿ ಒಂದು ಸಣ್ಣ ಒಂದು ಡಿಸ್ಟರ್ಬ್ ಫೇಸ್ ಕೂಡ ಇರುತ್ತೆ. ಸೊ ಹಂಗಾಗಿ ರಾಸ್ಕಲ್ ಅಂದರೆ ತುಂಟ ಆ್ಯಂಡ್ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಬಡವ ಅಂತ ಇಟ್ಟಿದ್ವಿ. ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಒಂದು ಆಟೋ ಡ್ರೈವರ್ ಕುಟುಂಬ ಇದೆಲ್ಲ ಇರೋದ್ರಿಂದ. ಆ್ಯಂಡ್ ಅನ್ನೋರ್ ಬಾಯಲ್ಲಿ ಅದು ತುಂಬ ಸರಿ ಕೇಳಿ 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 ಅದು ಮಕ್ಳಿಗೂ ಕೂಡ ಬೈತಾರೆ ಬಡವ ರಾಸ್ಕಲ್ ಅಂತ ಬೈತಾರೆ ತುಂಬ ಜನ ಎಲ್ಲ. ಸೊ ಯೂಸ್ ಮಾಡುವಂಥ ಪದ, ಹಾಗಾಗಿ ಬಡವ ರಾಸ್ಕಲ್ ಅಂತ ಇಟ್ಟಿದ್ದು. ಸೊ ಈ ಕಥೆಯನ್ನು ಕೇಳಿದ ಕೂಡಲೇ ನೀವು ನಾನೇ ಪ್ರೊಡಕ್ಷನ್ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ ಅಂತ ನಾನು ಕೇಳ್ಪಟ್ಟೆ. ಶಂಕರ್ ತುಂಬ ವರ್ಷದಿಂದ ಪರಿಚಯ ನನ್ನ ಗುರುಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಬಂದಾಗಿಂದ ಶಂಕರ್ ಪರಿಚಯ. ಅವ್ರ ಜೊತೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಓಕೆ. ನನಗೆ ಒಂದು ಬೌಂಡ್ ಸ್ಕ್ರಿಪ್ಟ್ ತಂದುಕೊಟ್ಟು ಇದನ್ನು ಓದಿ ಅಂತ ಹೇಳಿಬಿಟ್ಟು ಹೋದರು. ನಾನು ಓದೋಕ್ಕೆ ಶುರು ಮಾಡಿದ್ರೆ ತುಂಬ ಕಡೆ ನಕ್ಕದೆ, ಕೆಲವೊಂದು ಕಡೆ ಕಣ್ಣು ತುಂಬಿಕೊಂಡೆ ಓದ್ತಾ ಓದ್ತಾ ಓದ್ತಾ. ಯಾಕೆಂದರೆ ಒಂದು ಮಿಡಲ್ ಕ್ಲಾಸ್ ಬದುಕನ್ನು ತುಂಬ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸ್ಕ್ರಿಪ್ಟಲ್ಲೇ. ಇವಾಗ ಸಿನಿಮಾಗೂ ಕೂಡ ಅಷ್ಟೇ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಸೊ ಅಷ್ಟು ಪ್ರತಿಭೆಗಳ ಜೊತೆಗಿದ್ದಾಗ ಆ ಥರದ್ದು ಒಂದು ಸ್ಕ್ರಿಪ್ಟ್ ಇದ್ದಾಗ ಯಾಕೆ ನಿರ್ಮಾಣ ಮಾಡಬಾರ್ದು, ಯಾಕೆ ನಾವೇ ಮಾಡಬಾರ್ದು ಅಂತ. ಯಾಕೆಂದರೆ ನಮ್ಮೆಲ್ಲರ ಥಾಟ್ ಪ್ರೊಸೆಸ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಒಬ್ಬರು ಬೇಕು ದುಡ್ಡು ಹಾಕೋಕ್ಕೆ. ಅದನ್ನು ಹೊರಗಡೆಯಿಂದ ತಂದಾಗ ಅದು ಎಕ್ಸಿಕ್ಯೂಷನ್ ತಪ್ಪಾಗ್ಬೋದು, ಪ್ರಾಜೆಕ್ಟಿಗೆ ತೊಂದರೆ ಆಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಆ ಕಾರಣದಿಂದ ನಾವೇ ಮಾಡೋಣ ಅಂಥೇಳಿ ಆ್ಯಂಡ್ ಎಲ್ಲರೂ ಇದು ಅವ್ರದೇ ಪ್ರೊಡಕ್ಷನ್ ಅನ್ನೋ ಥರನೇ ಎಲ್ಲರೂ ಕೆಲಸ ಮಾಡಿರೋದು. ಅವ್ರು ಈಗ ನಾನೊಬ್ಬನೇ ಪ್ರೊಡ್ಯೂಸರ್ ಅಲ್ಲ, ನಾವೆಲ್ಲರೂ ಪ್ರೊಡ್ಯೂಸರ್ಸ್ ಈ ಸಿನಿಮಾಗೆ ಕೆಲಸ ಮಾಡಿರೋರು. ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ಖಂಡಿತ ಮಾಡಿದ್ದೀವಿ. ಯಾಕೆಂದರೆ ಒಂದು ಇಲ್ಲ ಸಿನಿಮಾ ಮಾಡಲೇಬಾರದು, ಸಿನಿಮಾ ಕಾಂಪ್ರಮೈಸೇ ಆಗಬಾರ್ದು. ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ಏನೇನು ಮಾಡಬೇಕಿಲ್ಲ ಅದನ್ನು ಮಾಡಲೇಬೇಕು ಅಂತ ಹೇಳಿ ಮಾಡಿರೋದು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ತುಂಬ ಫ್ರೀಡಮ್ ಕೊಟ್ಟಿದ್ರು, ನಿಮಗೇನು ಬೇಕೋ ಸಿನಿಮಾಗೆ ಅದನ್ನು ನೀವು ಮಾಡಿ ಅಂತ ಒಂದು ಸಿದ್ಧ ಹಸ್ತ ಕೊಟ್ಬಿಟ್ಟಿದ್ರು. ನಾವು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ನಮಗನ್ಸುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ನಿಮ್ಗೆ ಫ್ರೀಡಮ್ ಕೊಟ್ಟಾಗ ಅದೇ ರೆಸ್ಪಾನ್ಸಿಬಿಲಿಟಿ ಆಗಿಬಿಡುತ್ತೆ. ಆಮೇಲೆ ನಿಮಗೆ ನೀನು ಪ್ರೀವಿಯಸ್ ಫಿಲಮ್ಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ವೋ ಈ ಸಿನಿಮಾದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡು, ಪ್ರತಿಯೊಬ್ಬರು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ. ಸೊ ಎಲ್ಲ ಒಂದು ಕೊಲಾಬ್ರೇಟಿವ್ ಎಫರ್ಟ್ ಆಗಿ ಬಡವರ ಸ್ಕೀನ್. ಸೊ ಒಂಥರ ಡ್ರೀಮ್ ಪ್ರೊಡ್ಯೂಸರ್ ಅಂತ ನಮಗೆ ಖಂಡಿತ. ಸೊ ಅವ್ರಿಗೆ ಸಾಕಷ್ಟು ಡ್ರೀಮ್ಗಳಿದೆ ಈ ಚಿತ್ರದ ಮೇಲೆ, ಯಾಕಂದರೆ ಎಲ್ಲರೂ ಕೂಡ ಸಾಕಷ್ಟು ವರ್ಷಗಳ ಪರಿಶ್ರಮ ಇದರಲ್ಲಿರುತ್ತೆ. ನಿಮಗೆ 2 ವರ್ಷದಿಂದ ಕೂಡ ಈ ಫಿಲಮ್ ರಿಲೀಸ್ ಆಗಬೇಕು, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಮಾತು ನಾನು ಕೇಳ್ಪಟ್ಟೆ. 2 ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಚಿತ್ರ ಹೇಗೆ ಒಪ್ಕೊಂಡ್ರಿ ನೀವು ಹಾಗಾದರೆ ಇದಕ್ಕೆ? ನಾನು ಪಾಪ್ಕಾರ್ನ್ ಮಂಕಿ ಟೈಗರ್ ಶೂಟ್ ಮಾಡಬೇಕಾದ್ರೆ ನಮ್ಮ ಒಂದು ಪಿಕ್ಚರ್ ವೈರಲ್ ಆಗಿತ್ತು ನಂದು ಧನಂಜಯ ಅವರದು. ಸೊ ಶಂಕರ್ ನಮ್ಮ ಡೈರೆಕ್ಟರ್ ನೋಡಿ ಕಾಲ್ ಮಾಡಿದ್ರು, ಇಲ್ಲ ಐ ಥಿಂಕ್ ವರ್ಕ್ ಆಗ್ತಾರೆ ಇವ್ರ ಕ್ಯಾರೆಕ್ಟರ್ಗೆ, ಮಾಡೋಣ ಅಂತ. ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಶಂಕರ್ ಅವರು ಇಲ್ಲ ಮಾಡೋಣ ಅಂತ ಹೇಳಿ ಒಂದು ಲೈನ್ ಹೇಳಿದ್ರು ನನಗೆ. ಸೊ ಸಿನಿಮಾಲಿ ಒಂದು ಫೇಸ್ ಬರುತ್ತೆ, ಅಲ್ಲಿ ನೀವು ಈ ಥರ ರೆಡಿ ಆಗಬೇಕು, ಆರ್ ಯು ಓಕೆ, ಬಿಕಾಸ್ ಎಲ್ಲ ಹೀರೋಯಿನ್ಸ್ ಇದನ್ನು ಒಪ್ಪಲ್ಲ ಅಂತ. ಓಕೆ. ಸೊ ನನಗೆ ಆ ಪರ್ಟಿಕ್ಯುಲರ್ ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಚಾಲೆಂಜಿಂಗ್ ಅನಿಸ್ತು, ಬಿಕಾಸ್ ನಮಗೆ ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶಗಳು ಜಾಸ್ತಿ ಕಡಿಮೆ ಸಿಗುತ್ತೆ. ಸೊ ಈ ಥರ ಸಿಕ್ಕಿದಾಗ ಅದನ್ನು ಗ್ರ್ಯಾಪ್ ಮಾಡ್ಕೋಬೇಕು ಅಂತ ಅನಿಸ್ತು. ವಾಸಕಿ ಅಂದ ಕೂಡಲೇ ನಾವು ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನೀವು ಅಲ್ಲೇ ಮ್ಯೂಸಿಕ್ ಕ್ರಿಯೇಟ್ ಮಾಡಿ ಜೊತೆಗೆ ಹಾಡಿ ಹೊರಗಡೆ ಬಂದ ಮೇಲೆ ಕೂಡ ನಿಮ್ಮ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆ ಎಕ್ಸ್ಪೆಕ್ಟೇಷನ್ ತುಂಬ ಇದೆ, ಯಾಕಂದರೆ ಹೊಸಬ್ರು ಅಂತ ಅಂದಾಗ ಒಂದು ಬೇರೆ ಥರ ಇರುತ್ತೆ, ಬಟ್ ನೀವು ಆಲ್ರೆಡಿ ಇಲ್ಲಿದ್ದೀರಾ, ಜನ ನಿಮ್ಮನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಫಿಲಮ್ಗೆ ನೀವು ಮ್ಯೂಸಿಕ್ ಕೊಡ್ತಿದ್ದೀರಾ ಅಂದರೆ ಇನ್ನೂ ಎತ್ತರ ಸ್ಥಾನದಲ್ಲಿ ನೋಡ್ತಾರೆ. ಸೊ ಆ ಜವಾಬ್ದಾರಿ ಹೇಗಿದೆ ನಿಮಗೆ? ಪ್ರತಿ ಸಿನಿಮಾಗೂ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಬಟ್ ಈ ಸಿನಿಮಾ ನನಗೆ ಒಂದು ಔಟ್ ಆ್ಯಂಡ್ ಔಟ್ ಮಾಸ್ ಎಂಟರ್ಟೈನರ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ನಮ್ಮ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಇದು ಮಾಡಿದರು ಅಂದರೆ ಬೈಫರ್ಕೇಟ್ ಮಾಡಿದರು ಸಾಂಗ್ಸ್ನ, ಅಂದರೆ ಎಲ್ಲ ವರ್ಗಕ್ಕೂ
ಹಾಡುಗಳು ರೀಚ್ ಆಗಬೇಕು. ಸೊ ಎಲ್ಲ ಸಿನಿಮಾದಲ್ಲೂ ನಿಮ್ಗೆ ಈ ತರ ಸಿಗಲ್ಲ ಆಪರ್ಚುನಿಟಿ, ಎಲ್ಲರಿಗೂ ಸ್ಕೋರ್ ಮಾಡೋ ತರ. ಸೊ ನಂಗೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ಎಲ್ಲ ವರ್ಗಕ್ಕೂ ಒಂದೊಂದು ಹಾಡ್ ತರ ಇದೆ ನಮ್ಗೆ. ಅದ್ರ ಜೊತೆಗೆ ನೀವು ಒಂದ್ ಸಾಂಗ್ ಹಾಡಿದೀರ ಆಗಾಗ ನೆನಪಾಗುತ್ತಾಳೆ ಅಂತ ಹೇಳ್ಬಿಟ್ಟು, ನಿಮ್ ವಾಯ್ಸ್ ಎಲ್ಲಿದ್ರು ಕಣ್ಣು ಹಿಡಿದು ಬಿಡ್ಬೋದು. ಸೊ ಮ್ಯೂಸಿಕ್ ಜೊತೆಗೆ ಸಿಂಗರ್ ಕೂಡ ಆಗ್ಬಿಟ್ಟಿದಾರ ಈ ಚಿತ್ರಕ್ಕೆ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ. ಇಲ್ಲ ನನಗೆ ಬಿಟ್ಟಿದ್ರೆ ನಾಲ್ಕು ಹಾಡು ಹಾಡಿರ್ತಿದ್ದೆ, ಯಾಕಂದ್ರೆ ಅಷ್ಟಿಷ್ಟ. ಯಾರು ಬ್ರೇಕ್ ಹಾಕಿದ್ದು ಹಾಗಾದ್ರೆ ಅದಕ್ಕೆ? ಇಲ್ಲ ಬಟ್ ಹಾಡಕ್ ಆಗಲ್ವಲ್ಲ, ಅಂದ್ರೆ ಒಂದು ಆಲ್ಬಮ್ ಅಂದ್ರೆ ಬೇರೆ ಬೇರೆ ಧ್ವನಿಗಳು ಬೇಕಾಗಿರುತ್ತೆ, ಬೇರೆ ಬೇರೆ ಡಿಮ್ಯಾಂಡ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ ಫಸ್ಟ್ ಕಂಪೋಸ್ ಮಾಡಿದಾಗ್ಲೇ ಹೇಳಿದ್ರು ಈ ಹಾಡು ನಿಮ್ ವಾಯ್ಸ್ ಆಗಿ ಸಬ್ಜೆಕ್ಟ್ ಸೂಟ್ ಆಗತ್ತೆ ಅಂತ. ಅಂಡ್ ಎರಡು ಸಾಹಿತ್ಯ ಬರೆದಿದ್ದಾರೆ ಸಿನಿಮಾಗೆ, ಎರಡು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ನಾಯಕರು. ಸೊ ಎರಡು ಹಾಡಿದ್ರು ಖುಷಿನೇ, ಅದರಲ್ಲಿ ಆಗಾಗ ನೆನಪಾಗುತ್ತಾಳೆ ಒಂಥರ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ಪ್ರೀತಿನ ಕಳ್ಕೊಂಡಿರೋರು ಮತ್ತು ಪ್ರೀತಿಸಿರೋರಿಗೆ ಎಲ್ರಿಗೂ ಈ ಹಾಡು ಕನೆಕ್ಟ್ ಆಗುತ್ತೆ. ಸೊ ನಾನು ಬೇಸಿಕಲಿ ಅವ್ರ ಬರವಣಿಗೆಗೆ ದೊಡ್ಡ ಅಭಿಮಾನಿ. ಯಾಕಂದ್ರೆ ಇಲ್ಲ ಸೀರಿಯಸ್ ಆಗಿ ನೀವು ಹಾಡು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಕ್ಯಾಶುವಲ್ ಆಗಿ ಆಡ್ ಭಾಷೆಯಲ್ಲಿ ಇರುತ್ತೆ ಸಾಹಿತ್ಯ, ಅಟ್ ದ ಸೇಮ್ ಟೈಮ್ ವೆರಿ ಇಂಟೆನ್ಸ್ ಅಂಡ್ ರೂಟೆಡ್ ಆಗಿ. ಆಗಾಗ ನೆನಪಾಗುತ್ತಾಳೆ, ಕಣ್ಣೀರಿಗೆ ನೆನಪಾಗುತ್ತಾಳೆ, ಹೆಜ್ಜೆ ಹೆಜ್ಜೆಗೂ ಬಿಕ್ಕಳಿಕೆ, ಹೇಳದೆ ಹೋಗಿರೋ ಕಾರಣಕ್ಕೆ. ನಿಮ್ಮಲ್ಲಿ ಅತ್ಯದ್ಭುತ ಕಲಾಕಾರ, ತುಂಬಾ ಒಂದು ರೀತಿ ಆಲ್ ರೌಂಡರ್ ನೀವು ಅಂತ ನನಗೆ ಅನಿಸ್ತಾಗೆಲ್ಲೋ ಒಂದಿಷ್ಟನ್ನ ಬರ್ಕೊಂಡು ಅಭ್ಯಾಸ. ಶಂಕರ್ ಆ ಥರದ್ದು ಒಂದಿಷ್ಟನ್ನ ಪಿಕ್ ಮಾಡಿ ನೀವೇ ಬರೀರಿ ಅಂತ ಹೇಳಿ ಬರೆಸಿರೋದು. ಹಂಗಾಗಿ ಆ ಎರಡೂ ಸಾಂಗ್ ನಾನು ಬರೆದಿದ್ದೀನಿ. ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ಆ್ಯಂಡ್ ಶಂಕರ್ ತುಂಬ ಚೆನ್ನಾಗಿ ಎಲ್ಲರ ಹತ್ರ ಕೆಲಸ ತೊಗೊಂಡು ದುಡಿಸ್ಕೊಂಡಿದ್ದಾರೆ. ಒಂದು ಮಧ್ಯಮ ವರ್ಗದ ಕತೆ ಕಟ್ಟಿದ್ದಾರೆ, ಅವ್ರು ನೋಡಿರೋ ಬದುಕನ್ನ ತೆಗೆದಿಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅಷ್ಟೇ. ಅಂದರೆ ಅದು ನೈಜ ಕತೆ. ಹಾಗಾದರೆ ನೈಜ ಕತೆ ಅನ್ನೋದಕ್ಕಿಂತ ಎಲ್ಲರೂ ಬದುಕಲ್ಲೂ ನಡೆದಿರ್ಬೋದು ಅಂತ. ಅಂದ್ರೆ ಎಲ್ಲರ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಎಜುಕೇಶನ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಳ್ಳೋದು, ನಿಮಗೆ ತುಂಬ ಜನಕ್ಕೆ ಎಜುಕೇಶನ್ ಮುಗಿತಿದ್ದಂಗೆ ಕೆಲಸ ಸಿಗಲ್ಲ. ಮಧ್ಯೆ ಒಂದು ವರ್ಷ ಎರಡು ವರ್ಷ ಗ್ಯಾಪ್ಗಳಿರುತ್ತೆ. ಎಲ್ಲೋ ಒಂದು ಕೆಲವು ಜನಗಳಿಗೆ ಮಾತ್ರ, ಒಂದಿಷ್ಟು ಪರ್ಸೆಂಟ್ ಜನಗಳಿಗೆ ಮಾತ್ರ ಕಾಲೇಜಿಂದನೇ ಸೀದಾ ಅವರು ಕೆಲಸಕ್ಕೆ ಹೋಗೋದು ಅಥವಾ ಬಿಡ್ತಿದ್ದಂಗೆ ಕೆಲಸಕ್ಕೆ ಹೋಗೋದಿಲ್ಲ. ಅದ್ರ ಮಧ್ಯೆ ಒಂದು ಒದ್ದಾಟ ಇರುತ್ತಲ್ಲ, ಅಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು, ಮನೆಯಲ್ಲಿ ಇರುವಂಥ ಜಗಳ, ಆ್ಯಂಡ್ ಅದ್ರ ಜೊತೆಗಾಗೋ ರಿಯಲೈಸೇಷನ್ಸು ಎಲ್ಲವೂ. ಸೊ ಅದೊಂದು ಫೇಸಲ್ಲಿ ನಡೆಯುವಂಥ ಕಥೆನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಬರೋ ಎಷ್ಟೋ ದೃಶ್ಯಗಳು, ಒಂದೊಂದು ದೃಶ್ಯಗಳು ಒಬ್ಬೊಬ್ಬರಿಗೆ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಅವ್ರು ಯಾರಿಗೆ ಆದ್ರಿಗೂ ಕನೆಕ್ಟ್ ಆಗಕ್ಕೆ ಸಾಧ್ಯ. ವಾಸುಕಿ ಅವರ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಸೊ ನಾವೀಗಾಗಲೇ ಉಡುಪಿ ಹೋಟೆಲ್ಲು ಲಾಸ್ಟ್ ಟೇಬಲ್ಲು ಅಂತ ಹೇಳಿ ಅದೆಲ್ಲರಿಗೂ ಕೂಡ ಕನೆಕ್ಟ್ ಆಗಿಬಿಟ್ಟಿದೆ ಆಗಲೇ ಆ್ಯಕ್ಚುಲಿ. ಸೊ ನಿಮಗೆ ಇವರಿಬ್ಬರನ್ನ ಎಷ್ಟೆಷ್ಟೆಲ್ಲ ಅಲಿಸಿದ್ರಿ ಹಾಗಾದರೆ ಹೋಟೆಲಲ್ಲಿ ಲಾಸ್ಟ್ ಟೇಬಲಲ್ಲಿ? ಸೊ ಆ ಪೋಲಿತನ, ಆ ತುಂಟತನ, ಆ ಮ್ಯೂಸಿಕಲ್ಲ ನೀವು ಕೊಟ್ಬಿಟ್ಟಿದ್ದೀರ ಹೆಂಗೆ ಅಂತ? ನಮ್ಮ ನಾಯಕರು ಅವ್ರ ಕಾಲೇಜ್ ಡೇಸಲ್ಲಿ ನಾಲ್ಕು ಲೈನ್ ಬರೆದಿದ್ರು, ಉಡುಪಿ ಹೋಟೆಲು ಮೂಲೆ ಟೇಬಲು. ಕಾಲೇಜ್ ಡೇಸಲ್ಲಿ ಓಕೆ, ಮೇಲೆ ಕಾಫಿ ಲೋಟ, ಕೆಳಗೆ ಪೋಲಿ ಆಟ ಅಂತ. ಅದನ್ನ ಇವರು ಪಿಕ್ ಮಾಡಿಕೊಂಡು ತಗೊಂಬಂದ್ರು, ಇದನ್ನ ಮಾಡೋಣ ನಮ್ಮ ಸಬ್ಜೆಕ್ಟ್ ಚೆನ್ನಾಗಿರತ್ತೆ ಅಂತ. ಅದ್ ಆ ನಾಲ್ಕು ಲೈನ್ನ ಇಟ್ಕೊಂಡು ಮಿಕ್ಕಿದ ಹಾಡನ್ನ ನಾವು ಕಂಪೋಸ್ ಮಾಡಿದ್ವಿ, ಉಳಿದಿದ್ದ ಹಾಡನ್ನ. ಆಮೇಲೆ ಅದನ್ನ ಅವರು ಮತ್ತೆ ಅದಕ್ಕೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಮತ್ತೆ ಸಾಹಿತ್ಯ ಬರೆದ್ರು, ಅವ್ರದೇ ಸಾಹಿತ್ಯ ಇಟ್ಕೊಂಡು ಮತ್ತೆ ನಾನು ಟ್ಯೂನ್ ಮಾಡಿ ಮತ್ತೆ ಅದಕ್ಕೆ ಅವರು ಸಾಹಿತ್ಯ ತುಂಬಿದ್ರು. ನಿಮ್ಮ ಫ್ಯಾನ್ಸ್ಗೆ ಜೊತೆಗೆ ಇಡೀ ಕನ್ನಡ ಜನತೆಗೆ ಈ ಚಿತ್ರದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ಆಫ್ಟರ್ ಕೋವಿಡ್ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಆರಾಮಾಗಿ ಎರಡೂವರೆ ಗಂಟೆ ನೀವು ಕೂತು ನಕ್ಕು 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 ಅಲ್ಲಲ್ಲಿ ಕಣ್ಣು ತುಂಬಿಕೊಂಡು ನೋಡ್ಬೋದಂತ ಚಿತ್ರ ಬಡವರ ಹಸ್ಕಲ್. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಮಾಡಲ್ಲ, ಅಥವಾ ತುಂಬ ಏನೋ ಇಂಟೆನ್ಸ್ ಆಗಿ ನೀವು ಒಬ್ಬ ವಿಲನ್ನ ಕೊನೆ ತನಕ ನೆನ್ಪಿಟ್ಕೊಂಡು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಆ ಥರ ಏನಿಲ್ಲ. ಸರಳವಾಗಿದೆ ಸಿನಿಮಾ, ಎಲ್ರಿಗೂ ಅರ್ಥ ಆಗತ್ತೆ. ಅಪ್ಪ ಅಮ್ಮ ಹಂಗೆ ಪ್ರೀತಿ ಇರೋರು, ಫ್ರೆಂಡ್ಸ್ ಮೇಲೆ ಗೌರವ ಇರೋರು ಈ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಯೂನಿವರ್ಸಲ್ ಸಿನಿಮಾ. ನಿಮ್ಮ ಸಂಗೀತ ಮುಂದಿನ ಭವಿಷ್ಯಕ್ಕೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಸುಕಿ ಅವರು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದೀಗ ನಾವು ಆಗಲೇ ಹೇಳ್ತಾ ಇದ್ವಿ, ಒಂದು ಚಿತ್ರ ಬಿಡುಗಡೆಯಾಗತ್ತೆ ಅಥವಾ ಒಂದು ಚಿತ್ರದ ಕತೆ ತುಂಬ ಸೊಗಸಾಗಿದೆ, ಮೂಡಿ ಬರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಚಿತ್ರದ ನಿರ್ದೇಶಕರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಇಡೀ ಚಿತ್ರವನ್ನ ತನ್ನ ಭುಜದ ಮೇಲೆ ಹೊತ್ತು ಸಾಗುವಂತಹ ಏಕೈಕ ಪಿಲ್ಲರ್ ಅಂತ ಹೇಳಬಹುದು ನಿರ್ದೇಶಕರನ್ನ. ಸೊ ಈ ಬಡವ ರಾಸ್ಕಲ್ ಸಿನಿಮಾದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಆ ಒಂದು ತಮ್ಮ ಕನಸನ್ನ ಈ ಚಿತ್ರದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸಲಿಕ್ಕೆ ಬರ್ತಾ ಇರೋದು ನನ್ನ ಅದರ್ ದನ್ ಶಂಕರ್ ಗುರು ಅಂತ ಹೇಳಿ, ಬಡವ ರಾಸ್ಕಲ್ ಚಿತ್ರದ ಡೈರೆಕ್ಟರ್. ಅವರು ನಮ್ಮ ಕಾರ್ಯಕ್ರಮವನ್ನು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ಕಾರ್ಯಕ್ರಮಕ್ಕೆ. ಸ್ವಾಗತ ತಮಗೆ. ನಮಸ್ಕಾರ. ಬಡವ ರಾಸ್ಕಲ್ ಜರ್ನಿ ಹೇಗಿತ್ತು ಸರ್? ನನ್ನ ಸಿನಿಮಾ ಕನಸನ್ನು ಒಂದು ಸ್ಕ್ರಿಪ್ಟ್ ಮುಖಾಂತರ ಅವರಿಗೆ ಕೊಟ್ಟಾಗ ಆ ಸ್ಕ್ರಿಪ್ಟನ್ನ ಓದಿ ತುಂಬ ಇಷ್ಟಪಟ್ಟು
ಯಾಕಂದ್ರೆ ಅವ್ರಿಗೆ ನನ್ನ ಬರವಣಿಗೆ ಮೇಲೆ ತುಂಬ ನಂಬಿಕೆ ಇತ್ತು. ಯಾಕಂದ್ರೆ ಅವರು ಬರಹಗಾರರು ಓದುಗಾರರು ಚೆನ್ನಾಗಿ ನನಗೂ ಗೊತ್ತಿತ್ತು, ನನ್ನ ಬಗ್ಗೆನೂ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನನ್ನ ಸ್ಕ್ರಿಪ್ಟ್ನ ಅವ್ರಿಗೆ ಕೊಟ್ಟಾಗ ತುಂಬ ಇಷ್ಟಪಟ್ಟು ಶಂಕರ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಬಡವ ರಾಸ್ಕಲ್ ಸಿನಿಮಾ ಶುರು ಆಯಿತು. ಧನಂಜಯ ಅವರೇ, ತಾವು ಒಂದು ಮಾತು ಹೇಳ್ತಾರೆ, ಅದೆಲ್ಲರಿಗೂ ಕೂಡ ಇಷ್ಟ ಏನು ಅಂದರೆ ನಾನು ಬೆಳೆಯೋದ್ರ ಜೊತೆಗೆ ಗೆಳೆಯರನ್ನು ಕೂಡ ಬೆಳೆಸಬೇಕು ಅನ್ನೋದು. ಸೊ ಸಾಮಾನ್ಯವಾಗಿ ಯಾರಿಗೂ ಕೂಡ ಬರೋದಿಲ್ಲ, ಯಾಕಂದರೆ ತನ್ನ ಸರಿ ಸಮಾನವಾಗಿರೋ ಎಲ್ಲರನ್ನು ಕೂಡ ಅದಕ್ಕೆ ಹಾಕೋಬೇಕು, ಅವರ ಕನಸುಗಳನ್ನ ಅಲ್ಲಿ ಜೀವಂತವಾಗಿರಿಸ್ಬೇಕು ಅಂತ. ಹೇಗೆ ಅದು? ಇಲ್ಲ, ಹಂಗೆ ನೋಡಿದ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ಆ್ಯಂಡ್ ಎಲ್ಲರೂ ನಮ್ಮದೇ ಡೈರೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ. ಒಂದು ಎಲ್ಲರದು ಒಂದು ಒದ್ದಾಟ ಇದೆ. ಸೊ ಆ್ಯಸ್ ಎ ಟೀಮ್ ನಾವೇನು ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಆ ಥರದ ಒಂದು ಅವಕಾಶ ಸಿಕ್ತು, ಹಂಗಾಗಿ ನುಗ್ಗೋಣ ಅಂದ್ಬಿಟ್ಟು ನುಗ್ತಾ ಇದೀವಿ. ಖಂಡಿತ. ಏನು ಅಮೃತ ಅವರೇ, ಇಲ್ಲಿ ಎಲ್ಲರೂ ಕೂಡ ಹೇಳೋದೇನು ಅಂತ ಹೇಳಿದ್ರೆ ಕೈ ಕೊಡೋ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನಾನು ಶಂಕರಿಗೆ ಫಸ್ಟ್ ಕೇಳಿದ ಕ್ವಶನ್ ಎಲ್ಲ ಇದೆಲ್ಲ ಕೈ ಕೊಡಲ್ಲ ತಾನೆ, ಮತ್ತೆ ಫಿಕ್ಸ್ ಆಗ್ಬಿಡ್ತೀನಿ ಅಂತ. ಅವ್ರು ಇಲ್ಲ ಬನ್ನಿ, ಎಲ್ಲರ ಲೈಫಲ್ಲೂ ಇರುತ್ತೆ, ಅದಲ್ಲೇನಿದೆ ಆ ಥರ ಎಲ್ಲ ತೋರಿಸಲ್ಲ, ನಿಮ್ಮ ನೆಗೆಟಿವ್ ಆಗಿಲ್ಲ ತೋರಿಸಲ್ಲಿ ಅಂತ ಅವರು. ಓಕೆ, ಅದರಲ್ಲಿ ನೀವು ಡೈಲಾಗ್ ಹೇಳ್ತೀರಾ? ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಮದ್ವೆ ಆದ್ಮೇಲೆ ಬನ್ನಿ ನನ್ನ ಮಕ್ಕಳ ನಮ್ಮ ಮನೆ ಹತ್ರ, ನಿಮ್ಗೆಲ್ರಿಗೂ ಕಾಫಿ ವಿಷಯ ಹಾಕಿ ಸಾಯಿಸ್ಬಿಡ್ತೀನಿ. ಡಾಲಿ ಧನಂಜಯ್ ಸಪ್ರೇಟ್ ಲೈನಲ್ಲಿ ನಿಂತ್ಕೊಳ್ತಾರೆ, ಯಾಕಂದರೆ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಪಾತ್ರಗಳಾಗಿರಲಿ ಅಥವಾ ಅವ್ರ ಪಾತ್ರಕ್ಕೆ ಕೊಡುವಂತಹ ಅವರ ಸಂಪೂರ್ಣ ಎನರ್ಜಿ ಆಗಿರಲಿ, ಇನ್ವಾಲ್ವ್ಮೆಂಟ್ ಆಗಿರಲಿ, ತುಂಬ ಹೈ ಲೆವೆಲಲ್ಲಿ ಜನ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಜೊತೆಗೆ ನಾನು ತುಂಬ ಕಮೆಂಟ್ಗಳು ನೋಡ್ತಾ ಇದ್ದೆ ಎಲ್ಲವೂ ಕೂಡ. ಸೊ ಡಾಲಿ ಧನಂಜಯ್ ಅವರು ಡೌನ್ ಟು ಅರ್ತ್, ಅವ್ರಿಗೆ ತುಂಬ ಸಕ್ಸಸ್ ಸಿಗುತ್ತೆ ಖಂಡಿತವಾಗ್ಲೂ ಅನ್ನೋದು ಒಂದು ಮಾತುಗಳು. ಅಂದರೆ ಆದಷ್ಟು ಜನಗಳ ಮಧ್ಯೆ ಇದ್ದಷ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಷ್ಟು ಏನೋ ಹೊಸದೇನಾದರೂ ಸಿಗ್ತಾ ಇರುತ್ತೆ. ಇಲ್ಲಾಂದರೆ ಪ್ರತಿನಿತ್ಯ ನಾನು ಅದೇ ನಾಲ್ಕು ಗೋಡೆ ಮಧ್ಯ ಅದೇ ಶೂಟಿಂಗು ಅದೇ ನಾಲ್ಕು ಜನ ಹಂಗಿದ್ದಾಗ ಮೋಸ್ಟ್ಲಿ ನಂದು ಬ್ರೈನು ಬೆಳೆಯಲ್ಲ ಅನ್ಕೊತೀನಿ. ಇಲ್ಲ ಒಂದು ಕಡೆ ಇವಾಲ್ವ್ ಆಗ್ತಿರ್ಬೇಕು, ಹೊಸದೇನೋ ಕಲಿತಿರ್ಬೇಕಲ್ಲ. ಹಾಗಾಗಿ ಜನಗಳ ಮಧ್ಯೆ ಇದ್ದಷ್ಟು ಒಳ್ಳೆಯದು. ಸೊ ಹಂಗಾಗಿ ಹೆಂಗಿದ್ದೀವಿ ಹಂಗೆ ಇರ್ತೀವಿ. ಬದುಕು ತುಂಬ ಸುಲಭ, ಸಿಂಪಲ್ಲಾಗಿದ್ದಷ್ಟು. ನೀವೇನು ಏನೋ ನಾನು ಅಲ್ಲದಲ್ಲೇ ಇರೋದನ್ನು ಮೈ ಮೇಲೆ ಹಾಕ್ಕೊಂಬಿಟ್ಟು ನಾನೇನಾದರೂ ತುಂಬ ಬೇರೆ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ದಿನ ಬೆಳಗಾದರೆ ಅದನ್ನೇ ನಾನು ಮೈಂಟೈನ್ ಮಾಡ್ಕೊಂಡು ಹೋಗಬೇಕು. ಈಗ ನಾನು ರಿಯಲ್ ಲೈಫಲ್ಲಿ ಡಾಲಿ ಥರನೇ ಇರೋಕ್ಕಾಗಲ್ಲ, ಯಾಕೆಂದರೆ ದಿನ ಬೆಳಗಾದರೆ ನಾನು ಡಾಲಿಯಾಗೇ ಇದ್ದರೆ ಅದು ಹಂಗಾಗಲ್ಲ. ಅದು ಹಂಗಾಗಿ ಆದಷ್ಟು ನಾವು ಹೆಂಗಿರ್ತೀವಿ ಹಂಗಿದ್ರೆ ಸಿಂಪಲ್ಲಾಗಿ ಅಥವಾ ವಾಟ್ ಎವರ್ ನಮ್ಮ ಎಲ್ರಿಗೂ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಇಲ್ಲ, ಎಲ್ಲದೂ ಇದ್ದೇ ಇರುತ್ತೆ, ಎಲ್ಲರೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೇ ಎಲ್ಲರೂ ಸ್ವೀಕರಿಸಿರ್ತೀವಲ್ವ, ಫ್ರೆಂಡ್ಸ್ ಆಗಲಿ ಎಲ್ಲರೂ. ಅದೇ ಥರ ಐ ಥಿಂಕ್ ನಾವು ಆಡಿಯನ್ಸ್ ಜೊತೆನೂ ಇರಬೇಕು ಅಂತ. ಇದ್ದಂಗೆ ಇದ್ಬಿಟ್ರೆ ಯಾವಾಗಲೂ ಬೆಟ್ರ್. ಖಂಡಿತವಾಗ್ಲೂ. ಒಬ್ಬ ನಿರ್ದೇಶಕನಿಗೆ ಚಿತ್ರವೇ ಕನಸಾಗಿರುತ್ತೆ. ಎಷ್ಟೊಂದು ವರ್ಷಗಳಿಂದ ಅಥವಾ ಊಟ ತಿಂಡಿ ನಿದ್ದೆ ಎಲ್ಲವನ್ನ ಪಕ್ಕಕ್ಕಿಟ್ಟು ಒಂದು ಚಿತ್ರ ಸಕ್ಸಸ್ ಆಗಬೇಕು ಅಂದರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ನಿಮ್ಮ ಎಲ್ಲ ಒಟ್ಟಾರೆ ವರ್ಷಗಳ ಅನುಭವವನ್ನು ಇಲ್ಲಿಗೆ ಹಾಕಿದ್ದೀರಾ, ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ನಿಮಗೆ ಅನಿಸ್ತದೆ? ಯಾಕಂದರೆ 100% ನಮಗೆ ನಂಬಿಕೆ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಹತ್ರ ಬರ್ತಾ ಇದೆ ರಿಲೀಸ್ ಡೇಟ್, ಈ ಮೂಮೆಂಟಲ್ಲಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸಿನಿಮಾ ಮೊದಲನೇದಾಗಿ ಜನಗಳಿಗೆ ಅಂತಲೇ ಮಾಡೋದು ಎಲ್ಲರೂ ಸಿನಿಮಾನ. ಬಟ್ ಈ ಸಿನಿಮಾ ಯಾಕೆ ನಾನು ಅಷ್ಟೊಂದು ನಂಬಿಕೆ ಇದೆ ಅಂತ ಹೇಳಿದ್ರೆ ಅದು ಅವ್ರ ಕಥೆನೆ. ಅದು ಅವ್ರ ಪರ್ಸ್ನಲ್ ಕನೆಕ್ಟ್ ಆಗ್ತದೆ. ಇದು ನಾನು, ಇದು ನನ್ನ ಸ್ನೇಹಿತ, ಇದು ನಮ್ಮಪ್ಪ, ಇದು ನಮ್ಮಮ್ಮ, ಇದು ನನ್ನ ಪರಿಸರ, ಇದು ನನ್ನ ಮನೆ ಅಥವಾ ನಮ್ಮ ಮನೆ ಪಕ್ಕ ಎಲ್ಲ ನಡೀತಾ ಇತ್ತು, ಈ ಥರದ್ದು ಪ್ರತಿಯೊಂದು ಇದೆ. ಅದು ಹಾಗಾಗಿ ನನಗೊಂದು ನಂಬಿಕೆ ಇದೆ ಸಿನಿಮಾ ಪರ್ಸ್ನಲ್ ಜನ ಕನೆಕ್ಟ್ ಆಗುತ್ತೆ, ಅದನ್ನು ಅವ್ರು ಎಂಜಾಯ್ ಮಾಡ್ತಾರೆ ಅಂತ. ಯಾಕಂದರೆ ಸಿನಿಮಾದಲ್ಲಿ ಸಿನಿಮಾ ನಗಿಸ್ತಾ ಕಣ್ಣು ತುಂಬಿಕೊಳ್ಳುವಂಥದ್ದು ಮತ್ತು ಒಂದೆರಡು ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕೆಲವು ಸೀನ್ಗಳಿದೆ, ಅದರ ಮೇಲೆ ನಮಗೆ ತುಂಬ ನಂಬಿಕೆ ಮತ್ತು ಇಡೀ ತಂಡ ಅದನ್ನು ನಂಬಿದೆ ನಾನು. ಹಾಗಾಗಿ ಅವ್ರ ನಂಬಿಕೆ ನೋಡಿ ನನಗೊಂಚೂರು ನಂಬಿಕೆ ಬಂದಿದೆ. ಇನ್ನು ತಾರಾ ಅವ್ರ ಜೊತೆಗೆ, ಯಾಕಂದರೆ ಅವರು ಅತ್ಯದ್ಭುತ ನಟಿ ಅಂತ ಗೊತ್ತು ಎಲ್ರಿಗೂ ಕೂಡ, ಅವ್ರ ಜೊತೆ ಸೊ ಮಗನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಆ ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಎಷ್ಟು ಎಮೋಷನಲ್ ಸೆಂಟಿಮೆಂಟ್ ತುಂಬ ಇದೆ ಅಂತ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತು ರಂಗಾಯಣ ರಘು ಅವ್ರ ಜೊತೆಗೆ ಮಾಡಬೇಕಾದ್ರೆ? ಹಂಗೆ ನೋಡಿದ್ರೆ ನಾನು ರಂಗಾಯಣ ರಘು ಸರ್ ಮತ್ತು ತಾರಮ್ಮ ನಮ್ಮ ಸಿನಿಮಾದ ಹೀರೋ ಹೀರೋಯಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನಿಮ್ಗೆ ಯಾವುದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮಕ್ಕಳ ಎಜುಕೇಷನ್ಗೆ ಮಕ್ಕಳನ್ನ ಬೆಳೆದು ಬೆಳೆಸಿ ದೊಡ್ಡವ್ರು ಮಾಡೋಕ್ಕೆ ತುಂಬ ಸ್ಯಾಕ್ರಿಫೈಸಸ್ಗಳು ಮಾಡಿರ್ತಾರೆ, ಅವ್ರ ಆಸೆಗಳನ್ನೆಲ್ಲ ತುಂಬ ತ್ಯಾಗ ಮಾಡಿರ್ತಾರೆ, ಒಂದು ಒದ್ದಾಟದಲ್ಲಿ ಮಕ್ಕಳನ್ನ ಬೆಳೆಸಿರ್ತಾರೆ, ಅವ್ರ ತಲ್ಲಣಗಳು ಬೇರೆ ಇರುತ್ತೆ. ಆ ಒಂದು ತಂದೆ ತಾಯಿನ ರಂಗಾಯಣ ರಘು ಸರ್ ಮತ್ತು ತಾರಮ್ಮ ಈ ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ನಿಮಗೆ ಸಿನಿಮಾನ ಅವರಿಬ್ಬರು ಹೆಗ್ಲ ಮೇಲೆ ಹೊತ್ಕೊಂಡು ಕರ್ಕೊಂಡೋಗ್ಬಿಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತಂದೆ ಅಂದರೆ ಹಂಗಿರಬೇಕು, ತಾಯಿ ಅಂದರೆ ಹಂಗಿರಬೇಕು ಅನ್ನೋ ಥರ ಇದ್ದಾರೆ ಇಬ್ರದು. ಆ್ಯಂಡ್ ಅವರಿಬ್ರದ್ದು ಕಾಂಬಿನೇಷನ್ ಸೂಪರ್. ನಿಮಗೆ
ಸೆಟ್ಟಲ್ಲಿ ಅವರಿಬ್ಬರು ಇಂಪ್ರೂವೈಸ್ ಮಾಡ್ಕೊಂಡು ಅವ್ರು ಆ್ಯಕ್ಟ್ ಮಾಡೋ ರೀತಿ ಅವೆಲ್ಲ ಅದ್ಭುತ. ತುಂಬ ಕಲಿಯೋದ್ರಿ, ಕಲಾವಿದರು ಅಂದ್ರೆ ಹಂಗಿರಬೇಕು. ಆ್ಯಂಡ್ ಅವರಿಂದ ನನಗೆ ಸಿಕ್ಕಂಥ ಸಪೋರ್ಟ್ ತುಂಬ ದೊಡ್ಡದು. ನಾನು ಫಸ್ಟ್ ಟೈಮ್ ನಿರ್ಮಾಣ ಮಾಡ್ತಿರೋದು, ಸೊ ರಘು ಸರ್ ತಾರಮ್ಮ ಎಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪರ್ಶ ರೇಖಾ ಮೇಡಮ್, ಅವರೊಂದು ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಇದೆ, ನಾವು ಟ್ರೈಲರ್ಲೆಲ್ಲೂ ರಿವೀಲ್ ಮಾಡಿಲ್ಲ. ಸೊ ಪುಷ್ಪ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀರಾ, ಆ ಚಿತ್ರದ ಸಕ್ಸಸ್ ಇದಕ್ಕೆ ನಿಮಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಅನಿಸ್ತಾ ಇದೆ? ಲಾಸ್ಟ್ ಫ್ರೈಡೇ ರಿಲೀಸ್ ಆಯಿತು, ಈ ಫ್ರೈಡೇ ನಮ್ಮದು ಬಡವರ ಅಸ್ಕಲ್ ರಿಲೀಸ್ ಆಗ್ತಾ ಇದೆ. ಖಂಡಿತ ಅದೊಂದು ಬೇರೆ ಥರದ ಪಾತ್ರ, ಇದು ಇದು ಬೇರೆ ಸಿನಿಮಾ ಖಂಡಿತ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗಿ ಬೇರೆ ಚಿತ್ರರಂಗದಲ್ಲಿ ಹೋಗಿ ಅಥವಾ ಗುರುತಿಸ್ಕೊಳ್ಳೋದು, ಈಗಾಗಲೇ ಆಕ್ಚುಲಿ ಇಂಡಿಯಾ ಲೆವೆಲ್ ಅಲ್ಲಿ ಧನಂಜಯ್ ಡಾಲಿ ಧನಂಜಯ್ ಅಂತ ಅಂದ್ರೆ ಯಾರು ಅಂತ ಈಗಾಗಲೇ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ಸೊ ಆ ಇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಜರ್ನಿ ಈಸಿ ಆಗಿರಲ್ಲ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ತುಂಬ ಖುಷಿ ಕೊಡುತ್ತೆ. ಒಂದು ಕಾಲ ಇತ್ತು ಅಂದರೆ ತುಂಬ ನೋವಾದಾಗೆಲ್ಲ ಹೇಳ್ತಾ ಇದ್ದೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಏನಾದರೂ ಬೇರೆ ಭಾಷೆಯಲ್ಲಿ ಟ್ರೈ ಮಾಡಲ, ಏನು ಎತ್ತ ಏನು ಆಗ್ತಾ ಇಲ್ಲ ಅನ್ನೋ ಥರ ಎಲ್ಲ. ಹಂಗಾಗಿಲ್ಲ ಇವತ್ತು. ನನ್ನ ಕನ್ನಡದ ಜನ ನನ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋದರೂ ಅವರು ಜನ ಸೇರೋದು, ಅವ್ರು ತೋರಿಸೋ ಪ್ರೀತಿ ಎಲ್ಲವೂ ತುಂಬ ದೊಡ್ಡದು. ನನ್ನ ಕನ್ನಡದ ಮಂಡಲ್ ನನಗೆ ಜಾಗ ಕೊಟ್ಟಿದ್ದಾರೆ, ಅವ್ರ ಮನೆಗಳಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ನನ್ನ ಬೇರು ಯಾವಾಗಲೂ ಇಲ್ಲೇ, ನಾನು ಇಲ್ಲಿಗೆ ರೂಢಿ. ಬಟ್ ಇದ್ರ ಮಧ್ಯ ಎಲ್ಲ ಭಾಷೆಗಳಿಗೂ ತಲುಪಬೇಕು ಅನ್ನೋ ಒಂದು ಆಸೆ ಅಷ್ಟೆ. ಏನಕ್ಕೆ ಅಂದರೆ ಈಗ ನಟರು ಅಂತ ಬಂದಾಗ ನಮಗೆ ಬೇರೆ ಭಾಷೆ ಎಲ್ಲ ನಟರುಗಳು ತುಂಬ ಚೆನ್ನಾಗಿ ಪರಿಚಯ, ಹಾಗೆ ನಾವು ಹೊರಗಡೆ ಪರಿಚಯ ಆಗಬೇಕು, ನಮ್ಮ ಸಿನಿಮಾಗಳ ಮೂಲಕ ಆಗಬೇಕು. ಆಮೇಲೆ ಅಲ್ಲಿಯ ಸಿನಿಮಾಗಳಲ್ಲಿ ಕರೆದಾಗ ಅಲ್ಲೂ ಕಲಿಯೋದು ತುಂಬ ಇರುತ್ತೆ. ಅಲ್ಲಿನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು, ಅಲ್ಲಿನ ದೊಡ್ಡ ದೊಡ್ಡ ಸ್ಟಾರ್ಸು ಎಲ್ಲರ ಹತ್ರ ಕಲಿಯೋದಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿಂದ ಬೇರೆ ಬೇರೆ ಕಡೆ ರೀಚ್ ಆಗೋದಿರುತ್ತೆ. ಆ ಸಿನಿಮಾಗಳ ಮೂಲಕ ಅಲ್ಲಿಯ ಪ್ರೇಕ್ಷಕರಿಗೂ ರೀಚ್ ಆದಾಗ ನನ್ನ ಸಿನಿಮಾಗಳನ್ನೂ ಅವ್ರುಗಳಿಗೆ ತಲುಪಿಸ್ಬೋದು ಅನ್ನೋ ಒಂದು ಆಸೆ ಅಷ್ಟೆ, ಒಂದು ಕನಸು. ಎಸ್ ಅಮೃತ ಅವರೇ, ಏನು ಅಂತ ಹೇಳಿದ್ರೆ, ಸೊ ಕ್ಯೂಟ್ ಆಗಿ ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಹೊರಗಡೆನೂ ಕೂಡ ನಿಮ್ಮ ಜೋಡಿ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಸೊ ಮುಂದೆನೂ ಕೂಡ ಕಾಣಿಸ್ಕೊಳ್ಬೇಕು ಅನ್ನೋದು ಅಭಿಮಾನಿಗಳಲ್ಲಿ ಈಗಾಗಲೇ ಒಂದು ಆಸೆ ಉಟ್ಕೊಂಡಿದೆ. ಆ ಬಗ್ಗೆ ಏನು ಹೇಳ್ತೀರಾ ನೀವು ಧನಂಜಯ್, ಹಾಗೆ ನಿಮ್ಮ ಬಗ್ಗೆ? ಮೇ ಬಿ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಿಂತ ಸ್ವಲ್ಪ ರಿಯಲಿಸ್ಟಿಕ್ ಶೂಟಿಂಗ್ ಮಾಡಿದೀವಿ. ಆ್ಯಂಡ್ ನಾವೇನು ಇವಾಗ ಆಲ್ರೆಡಿ ಉಡುಪಿ ಹೋಟೆಲ್ ಸಾಂಗ್ ನೋಡಿದ್ರ ತುಂಬ ಕ್ಯಾಂಡಿಡ್ ಮೂಮೆಂಟ್ಸ್ ಇದೆ. ಯೂಶ್ವಲಿ ನಾವು ಸಾಂಗ್ಸ್ ನೋಡಿದಾಗ ಲಾಂಗ್ ಗೌನ್ಸ್ ಹಾಕೊಂಡು ಬೇರೆ ಕಂಟ್ರಿಗೆ ಹೋಗಿ ಓಡಾಡಂಥದ್ದಿರುತ್ತೆ. ಇದಕ್ಕೆ ಮೇ ಬಿ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ನಾವು ಶೂಟ್ ಮಾಡಿದೀವಿ. ಶಂಕರ್ ನಮಗೆ ಯಾವಾಗಲೂ ಹೇಳ್ತಾ ಇದ್ರು, ಆದಷ್ಟು ಆರಾಮಾಗಿ ಮಾಡೋಣ, ಸಿಂಪಲ್ ಆಗಿ ಮಾಡೋಣ. ಈಗ ಅವ್ರು ಆಟೋ ಡ್ರೈವರ್ ಅಂತಂದ್ರೆ ಅವ್ರಿಗೆ ಆಟೋ ಓಡಿಸೋದು ಹೇಳ್ಕೊಡಿ, ಅಥವಾ ಇವಾಗ ಕಪಲ್ಸ್ ಯಾರಾದರೂ ಹೋಟೆಲಲ್ಲಿ ಕಾಫಿ ಕುಡಿಬೇಕಾದ್ರೆ ಒಂದು ಸೆಲ್ಫಿ ತಗೋತಾರೆ, ಅಪ್ಡೇಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ನಾನು ಕಾಫಿ ಕುಡಿತಾ ಇದ್ದೀನಿ. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ನ ಹಿಡ್ಕೊಂಡ್ವಿ, ವಿಚ್ ತುಂಬ ಬೇಗ ಪಿಕ್ ಮಾಡ್ತಾ ಹೋದ್ರು ಜನರು. ಆ್ಯಂಡ್ ಮೇ ಬಿ ರಿಯಲಿಸ್ಟಿಕ್ ಫಾರ್ಮ್ಯಾಟಿಂದ ಜನ ತುಂಬ ಇಷ್ಟಪಟ್ಟು ಕಮೆಂಟ್ಸ್ ಹಾಕ್ತಾಯಿದ್ರು, ಇಲ್ಲ ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಕಾಸ್ ನಾವು ನೋ ಮೇಕಪ್ ಲುಕ್ಕಲ್ಲಿ ಹೋಗಿರೋದ್ರಿಂದ ಹೊರಗಡೆನೂ ಹಾಗೆ ಕಾಣಿಸ್ತಾ ಇರ್ತೀವಿ, ಸಿನಿಮಾಲೂ ಹಾಗೆ ಅನಿಸ್ತೀವಿ. ಸೊ ರಿಯಲಿಸ್ಟಿಕ್ ಆಗಿ ಅನ್ನಿಸ್ತೆ. ಸೊ ಅದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಅವರು ಚಾನ್ಸ್ ಕೊಟ್ಟು ಅವ್ರು ಇಷ್ಟಪಟ್ಟರೆ ಮೇ ಬಿ ಎಸ್ ಇನ್ನೂ ಹಲವಾರು ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ ಇದೆ. ನಿರ್ದೇಶಕರು ನಿರ್ದೇಶಕರುಗಳು ಕಾಸ್ಟಿಂಗ್ ಮಾಡೋದು ನಿರ್ದೇಶಕರ ನಿರ್ಧಾರ ಆಗಿರುತ್ತೆ. ಈಗ ಪ್ರೊಡ್ಯೂಸರ್ ಆಗಿದ್ದಾರಲ್ಲ, ಅದಕ್ಕೆ ಇವಾಗಲೇ ಮಾಡ್ಕೊತಾರೆ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತಾರೆ. ಓಕೆ, ಸೊ ಜನಕ್ಕೆ 24 ರಿಲೀಸ್ ಆಗ್ತಾ ಇದೆ. ಸೊ ಬಡವರ ಆಸ್ಕಲ್ ಕ್ಯೂರಿಯಾಸಿಟಿ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸೊ ಆಡಿಯನ್ಸ್ಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಇದೇ December 24 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಎಲ್ಲರೂ ಆಶೀರ್ವಾದ ನಮ್ಮ ತಂಡದ ಮೇಲೆ ಹಿಂಗೆ ಇರಲಿ. ಸರ್, ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಈ ಸಿನಿಮಾ ಈಗ ಧನಂಜಯ್ ಅವರ ಕ್ರೇಜ್ ಬಗ್ಗೆ ಮಾತಾಡಬೇಕಾಗಿಲ್ಲ. ಸಿನಿಮಾ ಬಹಳ ನಿರೀಕ್ಷೆ ಮೀರಿ ಇವಾಗ ಪ್ರಚಾರ ತಗೊಂಡಿದೆ. ಸಿನಿಮಾ ಬಗ್ಗೆ ತುಂಬ ನಂಬಿಕೆ ಇದೆ. ಪರ್ಸ್ನಲಿ ಜನಗಳಿಗೆ ಏನು ಅಂತಂದರೆ, ಅವರು ಅವರು ನಿರೀಕ್ಷೆ ಇಟ್ಕೊಂಡು ಬರೋದಕ್ಕೆ ನಾವು ಮೋಸ ಮಾಡಲ್ಲ. ಚಿತ್ರತಂಡ ನಿಜವಾಗ್ಲೂ ಅವ್ರನ್ನ ಮನರಂಜಿಸ್ತೀವಿ. ಜೊತೆಗೆ ಈ ಸಿನಿಮಾ ಚೆನ್ನಾಗಾಗಿ ನಮ್ಮ ಧನಂಜಯ್ ಅವರ ನಿರ್ಮಾಪಕರಾಗಿ ಅವರು ಉಳಿದ್ರೆ ಅವರು ಚೆನ್ನಾಗಿ ಲಾಭ ತುಂಬ ಲಾಭ ಬಂದರೆ ಅಂಥ ಒಬ್ಬ ನಿರ್ಮಾಪಕ ಉಳಿಬೇಕು. ಯಾಕಂದರೆ ನಮ್ಮಂಥ ಇನ್ನೂ ಹಲವಾರು ಗೆಳೆಯರಿಗೆ ನೆರವಾಗ್ತಾರೆ, ಹಲವಾರು ಪ್ರತಿಭೆಗಳಿಗೆ ದಾರಿಯಾಗುತ್ತೆ. ಹಾಗಾಗಿ ಈ ಚಿತ್ರನ ಜನಗಳು ಗೆಲ್ಲಿಸಬೇಕು ಅಂತ ತುಂಬ ಆಸೆ ಪಡ್ತೀನಿ. ಅದಂತೂ ನಿಜ. ಶಂಕರ್ ಹೇಳಿದ್ದೆಲ್ಲದಕ್ಕಿಂತ ಹೆಚ್ಚಾಗಿ ಅದು ಈಗ ಅದು ನಮ್ಮ ಪ್ಯಾಷನ್, ನಮ್ಮ ಕೆಲಸ ಸಿನಿಮಾನ ಮಾಡೋದು ಇದು ಎಲ್ಲ. ಬಟ್ ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಶಂಕರ್. ನಾ ಹೇಳ್ತಿರೋದು ನಮ್ಮದು ತುಂಬ ಸಿಂಪಲ್ ಸಿನಿಮಾ, ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಎಮೋಷನಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಯಾರೇ ಮಿಡಲ್ ಕ್ಲಾಸ್ ಅವ್ರು ನೋಡಿದ್ರು ತುಂಬ ಚೆನ್ನಾಗಿ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಡೆಫಿನೆಟ್ಲಿ ಸಿನಿಮಾ ನಿಮಗೆ ತುಂಬ ಹತ್ತಿರ ಆಗುತ್ತೆ, ತುಂಬ ನಗ್ತೀರಾ, ತುಂಬ ಚೆನ್ನಾಗಿ ತಟ್ಟುತ್ತೆ. ಇಡೀ ತಂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ಥಿಯೇಟ್ರಿಗೆ ಬನ್ನಿ, ಇಯರ್ ಎಂಡ್ಗೆ ಖಂಡಿತ ಒಂದು ಒಳ್ಳೆ ಎಂಟರ್ಟೈನರ್ನ ನಮ್ಮ ಕಡೆಯಿಂದ ನಿಮಗೆ
ಕೊಡ್ತೀನಿ. ಅತ್ಯದ್ಭುತವಾದಂತಹ ಓಪನಿಂಗ್ ಕಾಣಲಿ. ಸೊ ಇಡೀ ನಮ್ಮ ಕರುನಾಡ ಜನರ ಆಶೀರ್ವಾದ ನಿಮ್ಮ ಚಿತ್ರತಂಡದ ಮೇಲಿರಲಿ. ಸೊ ಶತದಿನೋತ್ಸವವನ್ನು ಆಚರಿಸಲಿ, ಆ ಶತದಿನೋತ್ಸವದ ಸೆಲೆಬ್ರೇಷನ್ ನಮ್ಮ ಸ್ಟುಡಿಯೋದಲ್ಲೇ ಪವರ್ಫುಲ್ ಆಗಿ ಆಚರಿಸೋಣ ಅಂತ ನಿಮ್ಮೆಲ್ಲರಿಗೂ ಕೂಡ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮೆಲ್ಲರ ಆಶೀರ್ವಾದ ಈ ಬಡವ ರಾಸ್ಕಲ್ ಚಿತ್ರತಂಡದ ಮೇಲಿರಲಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇದ್ದೀವಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.